ビノボとヨガゴロケビマハデウ。ヒディナルネマゲマイカイノウ。ヤワグロケロゲマイカイノウイルトデケロゲトムバケルサマディタイアダダガマイカイノウバンデレヘルケロゲヤワグロコダマイカイノウアフタイルトデ。So E マイカイノウビゲニウマネレマディコダボダダンタハ。ಮತ್ತು ಇದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಅದಕ್ಕೆ ಮುಂಚಿತವಾಗಿ ನೀವು ಇದು ಹೊರಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣುವಂತಹ ರೆಡ್ಡಲ್ಲಿ ಇರುವಂತಹ ಸಬ್ಸ್ಕ್ರೈಬ್ ಅನ್ನತಕ್ಕಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರ್ತದೆ, ಬೆಲ್ ಗಂಟೆ ಬರುತ್ತೆ, ಆ ಗಂಟೆ ಮೇಲೆ ಪ್ರೆಸ್ ಮಾಡಿ. ಹೀಗೆ ನೀವು ಮಾಡುವುದರಿಂದ ಮುಂದೆ ಫ್ಯೂಚರ್ನಲ್ಲಿ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೇರವಾಗಿ ನಿಮಗೆ ತಲುಪುತ್ತದೆ. ನಿಮ್ಮ ಎಲ್ಲ ತರಹದ ಕಾಯಿಲೆಗಳಿಗೆ ಮನೆಯಲ್ಲೇ ಮದ್ದು, ಹಾಗೂ ಹಲವಾರು ಮರಣಾಂತಿಕ ಕಾಯಿಲೆಗಳು ನಿಮ್ಮನ್ನು ಬಾಧಿಸತಕ್ಕಂತಹ ಪೀಡಿಸತಕ್ಕಂತಹ ಇರುವಂತಹ ಎಲ್ಲ ತರಹದ ಕಾಯಿಲೆಗಳಿಗೆ ಯೋಗಾಸನಗಳು, ಮುದ್ರಗಳು, ಮೆಡಿಟೇಷನ್, ಪ್ರಾಣಾಯಾಮ, ಹಾಗೂ ಕಾಯಿಲೆಯ ಗುಣ ಲಕ್ಷಣ ಅದಕ್ಕೆ ಚಿಕಿತ್ಸೆಯ ಬಗ್ಗೆ ನಾನು ತಿಳಿಸ್ಕೊಡುತ್ತೇನೆ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆದರೆ ನೀವು ನನ್ನ ಚಾನಲನ್ನು ಹುಡುಕುವಂತಹ ಅವಶ್ಯಕತೆ, ವಿಡಿಯೋಗಳನ್ನು ಹುಡುಕುವಂತಹ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಈ ಮೈಕೈ ನೋವು ಬಂದಾಗ ಮೆಂತ್ಯ ಸೊಪ್ಪಿನ ಸಾರು ಅಥವಾ ಮೆಂತ್ಯದ ಪಲ್ಯವನ್ನು ಆಗಾಗ ಸೇವಿಸುವುದರಿಂದ ಮೈಕೈ ನೋವು ಸಮನವಾಗುತ್ತದೆ. ನಂಬರ್ ಟೂ, ಹರಳೆಣ್ಣೆಯನ್ನು ದೇಹಕ್ಕೆ ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಸ್ವಲ್ಪ ಸಮಯ ಬಿಟ್ಟು ಬಿಸಿನೀರಿನ ಸ್ನಾನ ಮಾಡಿದ್ರೆ ಮೈಕೈ ನೋವು ಗುಣವಾಗುತ್ತದೆ. ನಂಬರ್ ತ್ರೀ, ಮುಂಜಾನೆ ಎದ್ದು ಲಘು ವ್ಯಾಯಾಮ ಅಥವಾ ಯೋಗಾಸನಗಳನ್ನು ಮಾಡಿದರೆ ಮೈಕೈ ನೋವು ಹತ್ತಿರ ಸುಳಿಯುವುದಿಲ್ಲ. ನಂಬರ್ ಫೋರ್, ಅಕ್ಕಿ ಬೆಲ್ಲದೊಂದಿಗೆ ಹಲಸಿನ ಹಣ್ಣನ್ನು ಸೇರಿಸಿ ರುಬ್ಬಿ ಅದರ ದೋಸೆಯನ್ನು ತಿಂದರೆ ಮೈಕೈ ನೋವು ನಿವಾರಣೆ ಆಗುತ್ತದೆ. ನೋಡಿ, ಈ ಥರದ್ದೆಲ್ಲ ಇದುವರೆಗೂ ನೀವು ಕೇಳಿರುವುದಿಲ್ಲ ಅಥವಾ ಮಾಡಿರುವುದಿಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ದು. ಇನ್ನು ನಂಬರ್ ಫೈವ್, ಕೈಕಾಲುಗಳ ಕೀಲು ನೋವು ವಯೋವೃದ್ಧರಿಗೆ ಅಂದರೆ ವಯಸ್ಸಾದವರಿಗೆ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದಕ್ಕೆ ಹರಳೆಣ್ಣೆ ಹಚ್ಚಿ ನೀವುದರಿಂದ ಅದನ್ನು ಬಿಸಿನೀರಿನಿಂದ ತೊಳೆಯುವುದರಿಂದ ಮೈಕೈ ನೋವು ಸಮನವಾಗುತ್ತದೆ. ನಂಬರ್ ಸಿಕ್ಸ್, ಅಂಗಾರಿನಲ್ಲಿ ನೋವು ಕಂಡು ಬಂದರೆ ಬಾಳೆಹಣ್ಣನ್ನು ಮೊಸರಿನಲ್ಲಿ ಚುಚಿ ನೀವು ತಿಂತಾ ಬಂದರೆ ನೋವು ಕಡಿಮೆ ಆಗುತ್ತದೆ. ನಂಬರ್ ಸೆವೆನ್, ಕೀಲುಗಳಲ್ಲಿ ನೋವು ಕಂಡು ಬಂದಾಗ ಸೋರೆಕಾಯಿ ರಸವನ್ನು ಲೇಪಿಸುವುದರಿಂದ ಗುಣ ಕಂಡುಬರುತ್ತದೆ. ನಂಬರ್ ಏಟ್, ಕಾಲಿನ ಇಮ್ಮಡಿ ಚರ್ಮ ಹೊಡೆದಿದ್ರೆ ಮೆಂತ್ಯವನ್ನು ನೀರಿನಲ್ಲಿ ನೆನೆಸಿ ಅದನ್ನು ಹರೆದು ಅದಕ್ಕೆ ಹಚ್ಚಿದರೆ ಕಡಿಮೆ ಆಗ್ತಾ ಬರ್ತದೆ. ಹಾಗೆ ಈ ಬೆವರು ಗುಳ್ಳೆಗಳು ಬರ್ತವೆ, ನಿಮಗೆ ಬೆವರು ಗುಳ್ಳೆಗಳು ಬಂದಾಗ ಈ ಬೆವರು ಗುಳ್ಳೆಗಳು ಹೋಗಬೇಕು ಅಂದರೆ ಇದು ಮಕ್ಕಳಲ್ಲೂ ಕೂಡ ತುಂಬ ಜಾಸ್ತಿಯಾಗಿ ಕಂಡು ಬರ್ತದೆ. ಇದನ್ನು ಬೆವರು ಸಾಲೆ ಅಂತ ಕೂಡ ಹೇಳ್ತೇವೆ. ಇದಕ್ಕೆ ಮನೆ ಮಧ್ಯೆ ಏನು ಮಾಡಬಹುದಪ್ಪ ಅಂದರೆ, ನಿಮ್ಮ ಸ್ನಾನದಲ್ಲಿ ಸಾಬೂನನ್ನು ಬಳಸದೆ ಕಡಲೆ ಇಟ್ಟು ಸೀಗೆ ಪುಡಿ ಅಥವಾ ಚಿಗರೆ ಪುಡಿ ಬಳಸಿದ್ರೆ ಬೆವರು ಸಾಲೆ ಅಥವಾ ಬೆವರು ಗುಳ್ಳೆ ಕಾಣಿಸಿಕೊಳ್ಳುವುದಿಲ್ಲ. ನಂಬರ್ ಟೂ, ಪ್ರತಿನಿತ್ಯ ನೆಲ್ಲಿಕಾಯಿ ಚೂರ್ಣವನ್ನು ಹಾಲಿನಲ್ಲಿ ಕರೆಸಿ ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಬೆವರು ಗುಳ್ಳೆ ಬರುವುದಿಲ್ಲ. ನಂಬರ್ ತ್ರೀ, ಮೆಂತ್ಯವನ್ನು ಚೆನ್ನಾಗಿ ನೆನೆಸಿ ಅದನ್ನು ನುಣ್ಣಗೆ ರುಬ್ಬಿ ಮೈಕೈಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಬೆವರು ಗುಳ್ಳೆಯಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ನಂಬರ್ ಫೋರ್, ಸ್ನಾನ ಮಾಡುವ ನೀರಿಗೆ ಬೇವಿನ ಸೊಪ್ಪನ್ನು ಸ್ವಲ್ಪ ಹೊತ್ತು ಹಾಕಿ ನೆನೆಸಿ
ಆ ನೀರಿನಿಂದ ನೀವು ಸ್ನಾನ ಮಾಡುವುದರಿಂದ ಕೂಡ ಈ ಬೇವು ಗುಳ್ಳೆಗಳು ಅಥವಾ ಇನ್ಯಾವುದೇ ತರಹದ ತುರಿಕೆ ಕಜ್ಜಿಗಳನ್ನು ಕೂಡ ಸಮನವಾಗುತ್ತವೆ. ನಂಬರ್ 5, ಹಳಲೆಕಾಯಿ ಪುಡಿಯನ್ನು ನೀರಿನಲ್ಲಿ ಕಲಸಿ ಮೈಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡುವುದರಿಂದ ಕೂಡ ಇದರಿಂದ ಮುಕ್ತಿಯನ್ನು ಪಡೆಯಬಹುದು. ನಂಬರ್ 6, ತೆಳುವಾದ ಬಟ್ಟೆಗಳನ್ನು ಯಾವಾಗಲೂ ಧರಿಸುವುದರಿಂದ ಬೇವರ ಗುಳ್ಳೆಗಳು ಉಂಟಾಗುವುದಿಲ್ಲ. ನಂಬರ್ 7, ಪ್ರತಿನಿತ್ಯ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಾಡುವುದರಿಂದ ಈ ಬೆವರು ಗುಳ್ಳೆಯಿಂದ ನೀವು ಮುಕ್ತಿಯನ್ನ ಪಡೆಯಬಹುದು. ನಂಬರ್ 8, ಬಿಸಿ ದಾಸವಾಳದ ಎಲೆಗಳನ್ನ ಚೆನ್ನಾಗಿ ಹರಿದು ಅಥವಾ ಅದನ್ನ ನೀರಿಗೆ ಹಾಕಿಟ್ಟು ಆ ನೀರಿನಿಂದ ಸ್ನಾನ ಮಾಡುವುದರಿಂದ ಬೆವರು ಗುಳ್ಳೆಗಳು ನಮ್ಮನ್ನ ಬಾಧಿಸುವುದಿಲ್ಲ. ಬಿಸಿ ದಾಸವಾಳದ ಎಲೆಗಳನ್ನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನ ಮೈ ಕೈಗೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು, ಅಥವಾ ನಾವು ಸ್ನಾನ ಮಾಡುವಂತಹ ನೀರಿಗೆ ದಾಸವಾಳದ ಎಲೆಗಳನ್ನು ಹಾಕಿ ಬೆಳಗ್ಗೆ ಹಾಕಿ ಮಧ್ಯಾಹ್ನ ಹಾಕಿದ್ರೆ ಸಾಯಂಕಾಲ ಈ ರೀತಿ ಮಾಡಿ ಸ್ನಾನ ಮಾಡುವುದರಿಂದ ಕೂಡ ನಾವು ಈ ಬೆವರು ಗುಳ್ಳೆಯಿಂದ ಮುಕ್ತಿಯನ್ನ ಪಡೆಯಬಹುದು. ಗೊತ್ತಾಯ್ತಲ್ಲ ಸ್ನೇಹಿತರೇ ಬಂಧುಗಳೇ, ಬೆವರು ಗುಳ್ಳೆ ಮತ್ತು ಮೈಕೈ ನೋವಿಗೆ ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಹಲವಾರು ಉಪಯುಕ್ತ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡುವುದನ್ನ ಮರೆಯಬೇಡಿ. ಹಾಗೆ ನಾನು ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ಮನೆಗಳಲ್ಲಿ ಹೋಗಿ ಯೋಗಾಸನ ತರಗತಿಗಳನ್ನ ಹೇಳ್ಕೊಡುತ್ತಿದ್ದೇನೆ. ನಿಮ್ಮ ಮನೆಯಲ್ಲಿ ಮಕ್ಕಳಿರಬಹುದು, ಮಧ್ಯಮ ವಯಸ್ಕರಿರಬಹುದು, ವಯಸ್ಸಾದವರು ಇರಬಹುದು, ಯಾವುದೇ ಕಾಯಿಲೆಯಿಂದ ಅವರು ನರಳ್ತಾ ಇರಬಹುದು ಅಥವಾ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ನಾನು ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ ವಾಸವಾಗಿದ್ದೇನೆ. ಸೊ ನಮ್ಮ ತ್ಯಾಗರಾಜ ನಗರದ ಸುತ್ತಮುತ್ತ ಒಂದು 5-6 ಕಿಲೋಮೀಟರ್ ಸುತ್ತಮುತ್ತ ಇರುವಂತಹವರು ಯಾರು ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದಕ್ಕೆ ಹಲವಾರು ಪರಿಹಾರಗಳು, ಮತ್ತು ಯೋಗದಿಂದ ಆಗಬಹುದು, ಮುದ್ರಾದಿಂದ ಆಗಬಹುದು, ಮೆಡಿಟೇಷನಿಂದ ಆಗಬಹುದು, ಅಥವಾ ಪ್ರಾಣಾಯಾಮಗಳಿಂದ ಆಗಬಹುದು, ಅಥವಾ ಆಯುರ್ವೇದಿಕ್ ಔಷಧಿಗಳಿಂದ ಆಗಬಹುದು, ಎಲ್ಲದರ ಅಥವಾ ಆಕ್ಯುಪ್ರೆಸರ್, ಆಕ್ಯುಪಂಕ್ಚರ್ ಇದೆಲ್ಲದನ್ನ ಚಿಕಿತ್ಸೆ ಅಲ್ಲಿ ನಾವು ಪರಿಣಿತಿ ಹೊಂದಿರುವುದರಿಂದ ಸೊ ಅವರಿಗೆ ಸೂಕ್ತವಾದಂತಹ ಒಂದು ಅವರ ಕಾಯಿಲೆ ಏನಿದೆ ಆ ಕಾಯಿಲೆಗೆ ಸೂಕ್ತವಾದಂತಹದ್ದನ್ನು ಆಯ್ಕೆ ಮಾಡಿಕೊಂಡು ಅವರ ಕಾಯಿಲೆಯನ್ನು ಗುಣಪಡಿಸುವಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಿಮಗೂ ಈ ತರಹ ಯಾವುದೇ ಸಮಸ್ಯೆ ಇದ್ರೆ ನನ್ನನ್ನ ಸಂಪರ್ಕಿಸಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ 9945123126. ಸರ್ವಜನೋ ಸುಖಿನೋ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್.